ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶ್ರೀಕೃಷ್ಣಾಷ್ಟಮಿ ದಿನ ಮಾಡುವಂಥ ಒಗ್ಗರಣೆ ಮೊಸರವಲಕ್ಕಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಸರವಲಕ್ಕಿ ಮಾಡೋದಕ್ಕೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಡ್ತೀನಿ. ಈಗ 10 ನಿಮಿಷಗಳ ಕಾಲ ಆಗಿದೆ, ಅವಲಕ್ಕಿ ಚೆನ್ನಾಗಿ ನೆಂದಿದೆ, ಇಷ್ಟು ನೆಂದರೆ ಸಾಕಾಗುತ್ತೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು. ಒಂದು ಕಪ್ನಷ್ಟು ಚಿಕ್ಕದಾಗಿ ತುರಿದಿರೋಂಥ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸಲಾಡ್ ಸೌತೆಕಾಯಿ, ಕೋಸಂಬರಿಗೆಲ್ಲ ಹಾಕ್ತೀವಲ್ಲ ಅದು. 4 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕ್ಕೊಳ್ಳಿ. ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 4 ಸೌಟ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಶ್ರೀಕೃಷ್ಣನಿಗೆ ಪ್ರಿಯವಾದ ತಿಂಡಿಗಳಲ್ಲಿ ಅವಲಕ್ಕಿ ಕೂಡ ಒಂದು. ಕೃಷ್ಣಾಷ್ಟಮಿ ದಿನ ಅವಲಕ್ಕಿ ಮಾಡೋದು ಎಲ್ಲ ಕಡೆ ಇರೋ ಸಂಪ್ರದಾಯ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಎಲ್ಲ ಕಡೆಯೂ ಬೆರೆತ್ಕೋಬೇಕು. ಮಿಕ್ಸಿಂಗ್ ಎಲ್ಲ ಚೆನ್ನಾಗಾಗಿದೆ, ಎಲ್ಲ ಕಡೆಯೂ ಉಪ್ಪು ಬೆರೆತ್ಕೊಂಡಿದೆ. ಇದಕ್ಕೊಂದು ಒಗ್ಗರಣೆ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ ಉಪಯೋಗಿಸಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿ ಆಗಿದೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಗ್ಗರಣೆ ಮೊಸರವಲಕ್ಕಿ ಸಿದ್ಧವಾಗಿದೆ. ಇದನ್ನೀಗ ದೇವ್ರ ನೈವೇದ್ಯಕ್ಕೆ ಇಡ್ತೀನಿ. ಶ್ರೀಕೃಷ್ಣನಿಗೆ ಪ್ರಿಯವಾದಂಥ ಮೊಸರವಲಕ್ಕಿ ಸಿದ್ಧವಾಗಿದೆ. ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.